ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಸ್ವಾಗತ ಸೊ ನವೋದಯ ಪ್ರಶ್ನೆ ಪತ್ರಿಕೆ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವಿ ಸೊ ಬಹಳಷ್ಟು ಮಕ್ಕಳು ಕೇಳಿದ್ದಾರೆ ಯಾವ ಪುಸ್ತಕನ ರೆಫರ್ ಮಾಡಬೇಕು ನಾವು ಅಂತ ಸೊ ನಾವು ಯಾವುದೇ ಪುಸ್ತಕ ರೆಫರ್ ಮಾಡ್ತೀವಿ ಅನ್ನೋದಕ್ಕಿಂತ ಮುಂಚೆ ಒಂದು 10 ಇಯರ್ಸ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಮಗೆ ಅದ್ರ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಆದಷ್ಟು ನೀವು ಒಂದು 10 ಇಯರ್ಸ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ನಮ್ಮ ಈ ಪ್ರೀವಿಯಸ್ ವಿಡಿಯೋಸ್ನ ನೋಡ್ತಾ ಇರಿ ನಾವು ಸುಮಾರು 16 ಕ್ವಶನ್ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅದನ್ನು ರೆಫರ್ ಮಾಡಿ ಜೊತೆಗೆ ಮತ್ತಷ್ಟು ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡಿಕೊಂಡು ಮಾಡೋದ್ರಿಂದ ನಿಮಗೆ ಯಾವ ರೀತಿ ಪ್ಯಾಟರ್ನ್ ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ಬರೀ ಬುಕ್ಕನ್ನೇ ರೆಫರ್ ಮಾಡೋದ್ರ ಜೊತೆಗೆ ಕ್ವಶನ್ ಪೇಪರ್ ಮಾಡಿದ್ರೆ ತುಂಬ ಒಳ್ಳೆಯದು ಸೊ ಈಗ ಮತ್ತೊಮ್ಮೆ ಅಂಕಗಣಿತ ಪ್ರಶ್ನೆ ಪತ್ರಿಕೆಯಲ್ಲಿ ಮತ್ತೊಂದು ಕ್ವಶನ್ನ ಸಾಲ್ವ್ ಮಾಡೋಣ ಸೊ ಈ ಪ್ರಶ್ನೆ ಹೆಂಗಿದೆಯಪ್ಪ ಅಂತಂದರೆ 125 ಗ್ರಾಮ್ನ 10% 5% ಯಾವ ಮೌಲ್ಯಕ್ಕೆ ಸಮ ಅಂತ ಸೊ ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಟಿರ್ತಾರೆ ನಾವು ಅರ್ಥ ಮಾಡಿಕೊಂಡು ಆನ್ಸರ್ ಮಾಡಬೇಕಾಗುತ್ತೆ 125 ಗ್ರಾಮ್ನ 10% ಪ್ರತಿಶತ ಅಂದರೆ ಪರ್ಸೆಂಟೇಜ್ 10% ಎಷ್ಟು ಅಂತ ಬಂದಿದೆ ಸೊ ನಾವು ಬರೀ ಇಷ್ಟು ಮಾತ್ರ ನೋಡಿಕೊಂಡು ಆನ್ಸರ್ ಮಾಡಿದ್ರೆ 17.5 ಗ್ರಾಮ್ ಬಂದ್ಬಿಡುತ್ತೆ ಸೊ ಅದಕ್ಕೆ ಕೇರ್ಫುಲ್ಲಾಗಿ ನೋಡಬೇಕು 125 ಗ್ರಾಮ್ನ 10% 5% ಫಸ್ಟು 125 ಗ್ರಾಮ್ನ 10% ಎಷ್ಟು ಅಂತ ಕಂಡುಹಿಡಿಯೋಣ ನಾವು ಅದು ಹೆಂಗೆ ಮಾಡೋದು 125 × 10 ಈ ಥರ ಬರ್ಕೋಬೇಕು ಸೊ ಏನಾಗುತ್ತೆ ಈಗ 10% ಅಂದರೆ ಇದು 10% ಈ ಥರ ಅಲ್ವಾ 125 ಗ್ರಾಮ್ ಇಲ್ಲಿದೆ 10% ಇಲ್ಲಿದೆ ಸೊ ಇದನ್ನು ನಾವು ಫಸ್ಟ್ ಸಾಲ್ವ್ ಮಾಡ್ಕೋಬೇಕು 0 ಕ್ಯಾನ್ಸಲ್ ಆಗುತ್ತೆ 175 / 10 ಆಗುತ್ತೆ ಸೊ ಇದು 17.5 ಗ್ರಾಮ್ ಆಗುತ್ತೆ ಸೊ ಒನ್ ಸ್ಟೆಪ್ ಕಂಪ್ಲೀಟ್ ಆಯ್ತು ಇಲ್ಲಿವರೆಗೆ ಕೆಲವರು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಆನ್ಸರ್ ಬಂತು ಅಂತ ಇದನ್ನು ಟಿಕ್ ಮಾಡಿದ್ರೆ ಆನ್ಸರು ತಪ್ಪಾಗುತ್ತೆ ಏನು ಕೇಳಿದರೆ ಇದರ 5% ಕಂಡುಹಿಡಿಬೇಕು ನಾವೀಗ ಇಲ್ಲೇನು ಬರ್ಕೊಂಡ್ವಿ 17.5 ಬರ್ಕೊಂಡ್ವಲ್ವಾ 17.5 × ನಾನು ಈಗಾಗಲೇ ಹೇಳಿದಂಗೆ 10% ಅಂತ ಬಂದ ತಕ್ಷಣ ಹಿಂಗೆ ಬರ್ಕೊಳ್ಳಿ 5% ಅಂದರೆ 100 10% ಅಂದರೆ 100 ಪರ್ಸೆಂಟೇಜ್ 5% ಇದೆ ಸೊ ಈಗ ನಿಮಗೆ ಕರೆಕ್ಟ್ ಆಗಿರೋ ಆನ್ಸರ್ ಸಿಗುತ್ತೆ ಇಲ್ಲೇನು ಮಾಡ್ತೀರಿ ಈಗ 175 ಹಾಕೋಬೋದು ನಾವು 17.5 17.5 ನಾವು 125 ಹಾಕ್ಕೊಂಡು ಈ ಪಾಯಿಂಟ್ ನೀವು ತೊಗೊಂಡಲ್ವಾ ಇಲ್ಲಿ ಒಂದು 0 ಸೇರಿಸ್ಕೊಳ್ಬೇಕಾಗುತ್ತೆ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಥರ ಮಾಡಿ ಸೊ 100 ಜಾಗದಲ್ಲಿ ನಾನು ಪಾಯಿಂಟ್ನ ತೆಗೆದಿರೋದ್ರಿಂದ ಇನ್ನೊಂದು 0 ಹಾಕೋತೀನಿ ಸೊ ಈಗ ಈ ಥರ ಆಯಿತು ಈಗ 5 ನೀವು ಡಿವೈಡ್ ಮಾಡ್ಬೋದು 5 × 5 = 5 × 10 ಹೇಳ್ಕೊಂಡೆ ಸೊ ಅದೇ ಥರ ಮತ್ತೆ 5 × 4 = 20 ಇದು ಹಿಂಗೆ 13 15 25 ಸೊ ಇಲ್ಲಿ 35 40 ಮುಗಿತು ಇಲ್ಲಿ ಮಾಡಿದಾಗ ಮತ್ತೆ 5 ಹೋಗ್ತಲ್ವಾ ಸೆವೆಂಟ್ ಸೊ 7 / 8 ಅಂದರೆ 7 8 ಮಾಡಬೇಕು 8 ಮಾಡಿದಾಗ 0.8 ಹಾಕ್ತಾರೆ 0 ಹಾಕುತ್ತಿದೆ ಸೊ ಇಲ್ಲಿ 8 = 64 ಇವಾಗ 6 ಇದೆ ಸೊ ಈಗ 0 ಹಾಕ್ತಾನೆ 8 × 7 = 56 4 ಇತ್ತು ನೆಕ್ಸ್ಟು 0.875 ಆನ್ಸರು ಆನ್ಸರ್ ಸಿನಲ್ಲಿ ಕೊಟ್ಟಿದ್ದಾರೆ ಸೊ ಹಾಗಾಗಿ ಈ ಪ್ರಕಾರ ನಾವು ಮಾಡಬೇಕು ಸೊ ಎಲ್ಲೂ ಕನ್ಫ್ಯೂಸ್ ಮಾಡ್ಕೋಬಾರ್ದು ಫಸ್ಟು 10% of 175% ಕಂಡುಹಿಡ್ಕೊಂಡು ಬಂದಿರೋ ಆನ್ಸರ್ನ 5% ಅಂತ ಕೊಟ್ಟಿದ್ದಾರೆ ಅದನ್ನು ಮಾಡಿದಾಗ ಫೈನಲ್ ಬರೋದು ಆನ್ಸರು ಸೊ ಮಧ್ಯದಲ್ಲಿ ನಿಲ್ಲಿಸಿದ್ರೆ ಆನ್ಸರ್ ತಪ್ಪಾಗುತ್ತೆ ಸೊ ಈ ಥರ ಮನೆಯಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದೇ ಥರ ಒಂದು 5-6 ಪ್ರಾಬ್ಲಮ್ ಮಾಡಿದಾಗ ಅವ್ರದ್ದು ಐಡಿಯಾ ಬರುತ್ತೆ ಸಡನ್ನಾಗಿ ನೋಡಿದ ತಕ್ಷಣ ಏನು ಕನ್ಫ್ಯೂಷನ್ ಆಗೋಲ್ಲ ತಕ್ಷಣ ನಿಮಗೆ ಗೊತ್ತಾಯ್ತು ಓ ಇದು ಈ ಥರನೇ ಮಾಡಬೇಕು ಅಂತ ಸೊ ಯಾವುದೇ ಒಂದು ಪ್ರಶ್ನೆನ
ಕೂಲಂಕುಷವಾಗಿ ಓದಿ ನಂತರ ಆನ್ಸರ್ ಮಾಡಬೇಕು. ಅದಕ್ಕೆ ಎಲ್ಲ ಎಕ್ಸಾಮ್ನಲ್ಲೂ ಏನು ಮಾಡ್ತಾರೆ ಅವರು, ಮೊದಲು ಪ್ರಶ್ನೆ ಪತ್ರಿಕೆನ ಓದಿ ಅಂತ. ಯಾವುದೇ ಟೆನ್ಷನ್ ತೊಗೋಬಾರ್ದು, ಕೂಲಾಗಿ ಕ್ವಶನ್ ಪೇಪರ್ನ ಓದಬೇಕು, ಆಮೇಲೆ ಆನ್ಸರ್ ಮಾಡೋಕ್ಕೆ ಶುರು ಮಾಡಬೇಕು. ಇದನ್ನೆಲ್ಲ ನಾವು ಓದಿದಾಗ ಏನು ಕನ್ಫ್ಯೂಸ್ ಆಗದೆ ನಾವು ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಥ್ಯಾಂಕ್ ಯು.